ಅಂಗಲ್ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಇಲ್ಲಿ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು ಪ್ರತಿಯೊಂದು ಗ್ರಾಮಕ್ಕೆ ಸಂಪರ್ಕ ರಸ್ತೆ ಶಾಲೆಗಳು ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಯಾವ ರೀತಿ ಉದಾಸೀನರು ರೈತರಿಗೆ ಬೆಳೆ ವಿಮೆ ಕೊಡಿಸ್ತಾ ಇದ್ರು ಅದು ಮುಂದುವರಿಬೇಕು ಪ್ರತಿ ವರ್ಷ 40 ಕೋಟಿ ರೂಪಾಯಿಯಷ್ಟು ಬೆಳೆ ವಿಮೆ ನಮ್ಮ ರೈತರಿಗೆ ಬರ್ತಿತ್ತು ಬರುವಂತ ದಿನಗಳಲ್ಲಿ ಅದು ಬರಬೇಕು ಅದಲ್ಲದೆ ಭೂಮಿ ಇಲ್ಲದವರ ಕೈಗೆ ಕೆಲಸ ಸಿಗಬೇಕು ಅದು ಸಿಗಬೇಕಾದ್ರೆ ಅವರು ವಿದ್ಯೆಯಲ್ಲಿ ಮುಂದೆ ಬರಬೇಕು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತ ಚಿಂತನೆಯನ್ನು ಮಾಡಿದೆ ವಿಶೇಷವಾಗಿ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವಂತ ಆರ್ಥಿಕವಾದಂತ ಸಬಲತೆ ಅವರಿಗೆ ಬರಬೇಕು ಆ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಭೂಮಿ ಇದ್ದರೂ ಅವಕಾಶ ಸಿಗಬೇಕು ಭೂಮಿ ಇಲ್ಲದರೂ ಕೂಡ ಅವಕಾಶ ಸಿಗಬೇಕು ಇದು ನಮ್ಮ ಧೋರಣೆ ಅನಗಲ್ ತಾಲೂಕಿನ ಸಮಗ್ರ ಅಭಿವೃದ್ಧಿಯಲ್ಲಿ ಎಲ್ಲವೂ ಕೂಡ ಅಳವಡಿಸುತ್ತೇವೆ ಕನಿಷ್ಠ 30,000 ಕುಟುಂಬಗಳಿಗೆ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ಮುಡಿಸೋದಕ್ಕೆ ನಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ಅನಗಲ್ ತಾಲೂಕಿನಲ್ಲಿ ಇರ್ತದೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು ಮುಖ್ಯಮಂತ್ರಿಯಾಗಿದ್ದೆ ಸನ್ಮಾನ್ಯ ಶಿವಕುಮಾರ್ ಉದಾಸಿ ಅವರು ಬಂದರು ಗ್ರಾಮೀಣ ರಸ್ತೆಗಳಾಗಬೇಕು ಮಳೆ ಬಿದ್ದು ಬಹಳ ತೊಂದರೆ ಆಗಿದೆ ಅಂದ್ರು ಅದಕ್ಕೆ ಸಂಪೂರ್ಣವಾದಂತ ಅನುಮತಿಯನ್ನು ಕೊಟ್ಟಿದ್ದೇನೆ ಈಡಬ್ಲ್ಯೂ ರಸ್ತೆ ಆಗಬೇಕು ಅಂದ್ರೆ ಅದಕ್ಕೂ ಅನುಮತಿಯನ್ನು ಕೊಟ್ಟಿದ್ದೇನೆ ಮಂಜೂರಾತಿಯನ್ನು ಕೊಟ್ಟಿದ್ದೇನೆ ಆನಗಲ್ ಟೌನ್ಗೆ 10 ಕೋಟಿ ರೂಪಾಯಿ ಕೊಡು ಅಂದ್ರೆ ಅದನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 5,000 ಮನೆಗಳನ್ನು ಬಸವ ವಸತಿ ಯೋಜನೆಯಲ್ಲಿ ಈ ವರ್ಷ ಕೊಟ್ಟಿದ್ದೇವೆ ಅಮೃತ ಯೋಜನೆಯಲ್ಲಿ ಇನ್ನೊಂದು 2,400 ಮನೆ ಒಟ್ಟು 7,400 ಮನೆಯನ್ನು ಇನ್ನು 1.5 ವರ್ಷ ಆ ಫಲಾನುಭವಿಗಳಿಗೆ ಕೀಲಿಯನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ನುಡಿದಂತೆ ನಡೆಯುವಂತಹದ್ದು ನಮ್ಮ ಧರ್ಮ ನಮ್ಮ ಸರ್ಕಾರ ಇವತ್ತು ಸುಳ್ಳು ಹೇಳಿ ಅವರು ಹೋಗಬಹುದು ಯಾಕಂದ್ರೆ ಇಲ್ಲೇನು ಬರೋದಿಲ್ಲ आ रीति नडक मुंदू नडकोल्ते आ प्रीति विश्वास इरली कांग्रेस जाति आधार मेले मत केतर तक पाठव कल प्रतीक्षण।